ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರುವ ಶಾಸಕರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶಾಸಕ ಮುನಿರತ್ನ ನಿವಾಸದಲ್ಲಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿರುವ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ತನಿಖೆ ಈಗಾಗಲೇ ಕೂಡ ಚುರುಕುಗೊಂಡಿದೆ. ಎಸ್ಐಟಿ ಅಧಿಕಾರಿಗಳಿಂದ ಮುನಿರತ್ನ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ವಯಾಲಿ ಕಾವಲ್ನಲ್ಲಿರುವ ಶಾಸಕರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಶಾಸಕ ಮುನಿರತ್ನ ನಿವಾಸದಲ್ಲಿ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುನಿರತ್ನ ಅವರು ಕಸ್ಟಡಿಯಲ್ಲಿದ್ದಾರೆ. ಇನ್ನು ಈ ಪ್ರಕರಣವನ್ನು ಬಿಗಿಗೊಳಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಅವರ ವಯಾಲಿ ಕಾವಲ್ನಲ್ಲಿರುವ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರವಿಂದ್, ಎಸ್ಐಟಿ ಅಧಿಕಾರಿಗಳು ವಯಾಲಿ ಕಾವಲ್ನಲ್ಲಿರುವ ಶಾಸಕರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ, ಏನೆಲ್ಲ ಕಲೆ ಹಾಕಿದ್ರು, ಏನೆಲ್ಲ ಸಾಕ್ಷಿ ಸಿಕ್ತು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಖಂಡಿತ ಅಂಕಿತ, ನಾವಿವಾಗ ಸದ್ಯ ವಯಾಲಿ ಕಾವಲ್ನ ಮುನಿರತ್ನ ಅವರ ಮನೆ ಹತ್ರ ಇದ್ದೀವಿ. ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಮನೆ ಮೇಲೆ ಹಾಗೆ ಮುನಿರತ್ನ ಅವರ ಕಚೇರಿ ಮೇಲೆ ದಾಳಿ ಮಾಡಿರುವಂಥದ್ದು. ಸುಮಾರು 15 ಪೊಲೀಸರು ದಾಳಿಯಲ್ಲಿ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾರೆ. ಇದು ಮುನಿರತ್ನ ಅವರ ಮನೆ, ಸುಮಾರು ಹಲವು ವರ್ಷಗಳಿಂದ ಇಲ್ಲೇ ಇದ್ದರು. ಜೊತೆಗೆ ಇಲ್ಲೇ ಪಕ್ಕದಲ್ಲೇ ಅವರ ಕಚೇರಿ ಕೂಡ ಇದೆ. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಸುಮಾರು 3 ಕೇಸ್ಗಳಲ್ಲಿ ಒಂದು ಪ್ರಕರಣಗಳು ದಾಖಲಾಗಿರುವಂಥದ್ದು. 3 ಕೇಸ್ಗಳಲ್ಲಿ ಅತ್ಯಾಚಾರ ಎಸಗಿದ್ದಾರೆ, ನನ್ನ ಮೇಲೆ ಸತತವಾಗಿ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥ ಮಾತನ್ನು, ಸ್ಟೇಟ್ಮೆಂಟನ್ನು ಆ ಒಂದು ಓರ್ವ ಸಂತ್ರಸ್ತೆ ನೀಡಿದ್ದಾರೆ. ಇನ್ನು ಆ ಸ್ಟೇಟ್ಮೆಂಟ್ನಲ್ಲಿ ವಿಕಾಸಸೌಧದಲ್ಲಾಗಿರ್ಬೋದು, ಅವರ ಕಚೇರಿಯಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಜೊತೆಗೆ ಗುಹಾಂತರ ರೆಸಾರ್ಟ್ನಲ್ಲಿ ನನ್ನನ್ನು ಕರೆದುಕೊಂಡೋಗಿ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ, ಅವರೇ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಬರ್ತಿದ್ರು ಅನ್ನುವಂಥ ಹೇಳಿಕೆಗಳನ್ನ ಆಕೆ ಕೊಟ್ಟಿದ್ದಾಳೆ. ನಿಜಕ್ಕೂ ಆಕೆ ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ಸ್ ಏನಾದರೂ ಆ ಒಂದು ಪ್ರೂವ್ ಆದರೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಬೇಕಾಗಿದೆ. ಆ ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆ ಹಾಕೋದಕ್ಕಾಗಿ ಸದ್ಯ ಎಸ್ಐಟಿ ಅಧಿಕಾರಿಗಳು FSL ತಂಡದ ಜೊತೆಗೆ ಈ ಒಂದು ಮನೆ ಹಾಗೂ ಕಚೇರಿಗೆ ದಾಳಿಯನ್ನು ಮಾಡಿರುವಂಥದ್ದು. ಸದ್ಯ ಬೆಳಗ್ಗೆಯಿಂದ ಇಲ್ಲಿ ದಾಳಿ ನಡೆಸ್ತಾ ಇದ್ದಾರೆ. ಈ ಒಂದು ದಾಳಿಯಲ್ಲಿ ಸುಮಾರು 15 ಪೊಲೀಸರು ಹಾಗೆ ಎಸ್ಐಟಿ ಅಧಿಕಾರಿಗಳು DYSP ಕವಿತಾ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ಮುಂದುವರೆದಿದೆ. ಕಾರ್ಯಾಚರಣೆ ನಡೀತಾ ಇದೆ, ಹಲವು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇನ್ನು ಸಂತ್ರಸ್ತೆ ಹೇಳಿರುವಂಥದ್ದು, ನಿರಂತರವಾಗಿ ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಈ ಮನೆಯ ಮೇಲೆ. ಜೊತೆಗೆ ಈ ಒಂದು ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕಾಗಿ 3 ಮಹಿಳೆಯರನ್ನು ನನ್ನ ಜೊತೆಗೆ ಕಳಿಸ್ತಾ ಇದ್ದರು, ವಿಡಿಯೋ ಮಾಡೋದಕ್ಕೆ ಹೇಳ್ತಾ ಇದ್ದರು. ಜೊತೆಗೆ ಕಾರ್ಪೊರೇಟರ್ನ ಮಗನಿಗೆ HIV ಒಂದು ಬ್ಲಡ್ಡನ್ನು ಇಂಜೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದರು. ಜೊತೆಗೆ ನನ್ನ ಮೇಲೆ ಸುಳ್ಳು FIR ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಸಿದ್ರು. ಈ ರೀತಿಯಾಗಿ ಹಲವು ಸಾಲು ಸಾಲು ಆರೋಪಗಳನ್ನ ಮುನಿರತ್ನ ಅವರ ಮೇಲೆ ಆ ಒಂದು ಸಂತ್ರಸ್ತೆ ಮಾಡಿರುವಂಥದ್ದು. ಸದ್ಯ ಈ ಏನಾದರೂ ಮಹಿಳೆ ನೀಡಿರುವಂಥ ಒಂದು ದಾಖಲೆಗಳು ಹಾಗೆ ಹೇಳಿಕೆಗಳು ಸಾಕ್ಷ್ಯಾಧಾರಗಳು ಪ್ರೂವ್ ಆಗಿದ್ದೇ ಆದಲ್ಲಿ ನಿಜಕ್ಕೂ ರಾಜಕೀಯ ಇತಿಹಾಸದಲ್ಲಿ ಇದೊಂದು ದೊಡ್ಡದಾದಂಥ ತಿರುವು ಪಡೆದುಕೊಳ್ಳುತ್ತೆ. ಈ ರೀತಿಯಾದಂಥ ಪ್ರಕರಣ ಹಿಂದೆ ಯಾವತ್ತೂ ನಡೆದಿರಲಿಲ್ಲ ಅನ್ನುವಂಥದ್ದು. ಸದ್ಯ ಇವತ್ತು ಹಲವು ಕಡೆಗಳಲ್ಲಿ ಈ SIT ಅಧಿಕಾರಿಗಳಿಂದ ದಾಳಿ ನಡೀತಾ ಇದೆ. ಒಂದು JP Park ಆಗಿರ್ಬೋದು, ಮುನಿರತ್ನ ಅವರ ಮನೆ ಮೇಲೆ, ಕಚೇರಿ ಮೇಲೆ, ಹಾಗೆ ಅಲ್ಲದೆ ಇನ್ನೂ ಹಲವು ಭಾಗಗಳಲ್ಲಿ, ಜೊತೆಗೆ ಗುಹಾಂತರ ರೆಸಾರ್ಟ್ನಲ್ಲಿ
ಇವತ್ತು ದಾಳಿ ನಡೆಯಲಿದೆ. ಈಗ ಸದ್ಯ ನಾವು ಮುನಿರತ್ನ ಅವರ ಮನೆ ಹಾಗೂ ಕಚೇರಿಗಳಲ್ಲಿ ನಡೀತಾ ಇರುವಂತಹ ದಾಳಿ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸದ್ಯ ಈ ದಾಳಿಯಲ್ಲಿ ಹಲವು ರೀತಿಯಾದಂತಹ ದಾಖಲೆಗಳನ್ನ, ಮಹಿಳೆ ಇಲ್ಲಿ ಬಂದಿರುವಂತಹ ಎವಿಡೆನ್ಸ್ಗಳನ್ನ, ಜೊತೆಗೆ ಇನ್ನುಳಿದಂತಹ ಮುನಿರತ್ನ ಅವರ ಸಹಚರರು ಇಲ್ಲಿದ್ದು, ಹಾಗೆ ಇನ್ನೂ ಇನ್ನಿತರ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ, ಫಿಂಗರ್ ಪ್ರಿಂಟ್ಸ್ಗಳನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು. DYSP ಕವಿತಾ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ಕಾರ್ಯಾಚರಣೆ ಮುಂದುವರೆದಿದೆ. ಸತತ 1.5 ಗಂಟೆಯಿಂದ ಈ ದಾಳಿ ನಡೀತಾ ಇದೆ. ಅಂಕಿತಾ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.